Hi friends, welcome back to my YouTube channel RV Learning Center. Friends, ivattu ee video na visheshate enappa antandre ee ond GPSTR 1:1 selection list ge sambandhisidante very important update. Okay, idu nim jothe share maduvanta ondu uddeshadinda ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ವಿಷಯಕ್ಕೆ ಹೋಗೋದಕ್ಕಿಂತ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಫ್ರೆಂಡ್ಸ್ ನಾನು ಸ್ಟಾರ್ಟ್ ಮಾಡೋಣ. ಇಂದ ನಾಗರಾಜ್ GPSTR 2022 ಶಿಕ್ಷಕ ಆಕಾಂಕ್ಷಿ ರಟ್ಟಿಹಳ್ಳಿ ಹಾವೇರಿ ಜಿಲ್ಲೆ. ಸನ್ಮಾನ್ಯ ಶ್ರೀ ಬಿ ಸಿ ನಾಗೇಶ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಚಿವರು. ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು. ವಿಷಯ ತಂದೆಯ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಿರುವ ವಿವಾಹಿತ ಮಹಿಳೆಯರನ್ನು GPSTR 1:1 ತಾತ್ಕಾಲಿಕ ಆಯ್ಕೆ ಪಟ್ಟಿಯಿಂದ ಕೈಬಿಟ್ಟಿರುವುದು ಸರಿಯಾಗಿಯೇ ಇದೆ ಎಂದು ತಿಳಿಸಲು ಮಾನ್ಯರೇ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಂದೆಯ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಿರುವ ವಿವಾಹಿತ ಮಹಿಳೆಯರಲ್ಲಿ ಹಲವಾರು ಮಹಿಳೆಯರ ಪತಿಯಂದಿರು ಸರ್ಕಾರಿ ನೌಕರಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು, ಇವರುಗಳು ಗಂಡನ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಸಲ್ಲಿಸಿದರೆ ಜಾತಿ ಮೀಸಲಾತಿ ಸಿಗುವುದಿಲ್ಲ ಎಂದು ಸರ್ಕಾರಿ ನೌಕರಿ ಪಡೆಯುವ ದುರುದ್ದೇಶದಿಂದ ತಂದೆಯ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಿರುತ್ತಾರೆ. ಆಯ್ಕೆ ಪ್ರಾಧಿಕಾರವಾಗಲಿ ನ್ಯಾಯಾಲಯವಾಗಲಿ ಈಗ ಇವರಿಗೆ ತಂದೆಯ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಪರಿಗಣಿಸಿ GPSTR 1:1 ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಸೇರಿಸಿ ಸರ್ಕಾರಿ ನೌಕರಿ ಕೊಟ್ಟರೆ ಮುಂದೆ ಪತಿ ಸರ್ಕಾರಿ ಸೇವೆಯಲ್ಲಿರುವ ಎಲ್ಲ ವಿವಾಹಿತ ಮಹಿಳೆಯರು ತಂದೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಿ ಮೀಸಲಾತಿ ಪಡೆದು ಸರ್ಕಾರಿ ನೌಕರಿಯನ್ನು ಪಡೆದರೆ ಬಡ ಪ್ರತಿಭಾವಂತ ಆಕಾಂಕ್ಷಿಗಳಿಗೆ ಕೆಲಸ ಸಿಗದೆ ಬಡವನಾಗಿಯೇ ಉಳಿಯುತ್ತಾನೆ. ಆದ್ದರಿಂದ ತಾವುಗಳು ಈ ವಿಷಯವನ್ನು ಪರಿಗಣಿಸಿ ಲಕ್ಷಾಂತರ ಅಭ್ಯರ್ಥಿಗಳ ಹಿತದೃಷ್ಟಿಯಿಂದ ಸರಿಯಾದ ಕ್ರಮವನ್ನು ತೆಗೆದುಕೊಂಡು ಶೀಘ್ರವೇ ನೇಮಕಾತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ವಂದನೆಗಳೊಂದಿಗೆ ಇಂತಿ ನಿಮ್ಮ ವಿಶ್ವಾಸಿ ನಾಗರಾಜ್. ಅಂದರೆ ಈ ಒಂದು ಇದನ್ನು ನೋಡೋದಾದರೆ ಈ ಮಹಿಳಾ ಅಭ್ಯರ್ಥಿಗಳು ಯಾರೆಲ್ಲ ಆದರೂ, ಬಟ್ ಎಲ್ಲರೂ ಕೂಡ ನೌಕರರ ಪತ್ನಿರೇ ಅಂತ ಹೇಳೋಕ್ಕಾಗಲ್ಲ. ಈ 1:1 ತಾತ್ಕಾಲಿಕ ಆಯ್ಕೆ ಪಟ್ಟಿಯಿಂದ ವಂಚಿತಾಗಿರ್ತಕ್ಕಂಥ ಎಲ್ಲ ಮಹಿಳೆಯರು ಕೂಡ ಸರ್ಕಾರಿ ನೌಕರಿಯಲ್ಲಿರುವ ಪತಿಯರ ಪತ್ನಿಯರು ಅಂತೇಳ್ಬಿಟ್ಟು ಹೇಳಲಿಕ್ಕೂ ಆಗೋದಿಲ್ಲ. ಬಟ್ ಎಲ್ಲ ಅವರೆಲ್ಲ ಆದರೂ ಕೆಲವರು ಇದ್ದರೆ ಓಕೆ, ಇದು ಕೂಡ ಒಂದು ಸರಿಯಾದಂಥ ಒಂದು ವಿಷಯನೇ. ಆದ್ದರಿಂದ ಒಂದು ವೇಳೆ ಯಾರಾದರೂ ಇಲ್ಲದೇ ಇರೋರಿಗೆ ಪಾಪ ಅವ್ರಿಗೂ ಕೂಡ ಇದು ಅನ್ಯಾಯವಾಗಬಾರ್ದು. ಬಟ್ ಯಾರದಾದರೂ ಅದು ಚೆಕ್ ಮಾಡಿ ಅವ್ರು ಯಾರ್ದಾರ್ದು ಇನ್ಕಮ್ ಏನಿದೆ, ಅವ್ರ ಹಸ್ಬೆಂಡ್ ಡೀಟೇಲ್ಸ್ ಎಲ್ಲ ತಗೊಂಡು ವೆರಿಫೈ ಮಾಡಿ ಇಲ್ಲದೇ ಇರೋರಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಟ್ರೆ ಓಕೆ, ಅದೊಂದು ನ್ಯಾಯಯುತವಾದ ಕಾರ್ಯ ಅಂತೇಳ್ಬಿಟ್ಟು ಹೇಳ್ಬೋದು ಫ್ರೆಂಡ್ಸ್. ಇದು ಇವತ್ತಿನ ಈ ವಿಡಿಯೋನ ವಿಶೇಷತೆ ಫ್ರೆಂಡ್ಸ್. ಈಗ ಹೊಸ ಹೊಸ ಅಪ್ಡೇಟ್ಗೋಸ್ಕರ RV ಲರ್ನಿಂಗ್ ಸೆಂಟರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.